निष्ठ विवेक वीर दिव्य चारण अनावरण इंदु अत्यंत प्रमुख बाळिना कष्ट देवरन्नु नंबबेकु एंत अद्भुत विचार यारन्ने केळि भक्ति कड़मे आगता इदे जीवन बवणे जास्ति आगिदे ट्राफिक पोलिस जंक्षन अवगड़े जंक्षन वाहन ट्राफिक पोलिस वाहन अवगड़े सर भगवंत बाड़ी कष्ट सोसल पड़ते फिल्ट्रेशन आगे भगवंत व्यक्ति के यहाँ कष्ट आत जीर्णसक निष्ठे साधने आत अरीव साधक भगवंत बड़ी बोरण अदे कष्ट तोरण हद्दारी हंस हंस या वाहन जर्जरित स्लो एंड स्टडी ऊट खार सारु बरुत्तदे अयो खार एट्रे पायस भक्ष्य इवेल तपि होते जीवन कष्ट नाल्कु कारण बरुत्तदे श्री गुरुजी शेकड़ा तोंबत्तु नम्म आर्जित कर्म भगवंतनिगे नावु नोयिसिद्देवे गुरु हिरियरिगे नोयिसिद्देवे अदेल्ल कुकर्मवागुत्तदे ई कुकर्मद स्टाक् इदेल्ल ಉಪ್ಪು ತಿಂದಿದ್ದೇವಲ್ಲ ಅದಕ್ಕೆ ನೀರು ಕುಡಿಯಲೇಬೇಕು ಆಗ ಶಾಸ್ತಿ ಅಲ್ಲಿ ಸಂಪೂರ್ಣ ಅಪರಾಧ ವಿಭಾವ ಬಲಿತ ಅಸಹಾಯಕತೆಯಿಂದ ಭಗವಂತನಲ್ಲಿ ಕ್ಷಮೆ ಬೇಡಬೇಕು ಪ್ರಾಯಶ್ಚಿತ್ತ ಮನೋಭಾವದಿಂದ ತಪ್ಪಾಗಿದೆ ಗೊತ್ತಿದ್ದು ಗೊತ್ತಿಲ್ಲದೆ ನಾನಾ ದೋಷಗಳು ನನ್ನಲ್ಲಿವೆ ದಯಮಾಡಿ ಕ್ಷಮಿಸೋ ಕಂದ ನಾನು ಮಗು ನಾನು ಶರಣನಾನು ಸಾರ್ಥಕ ಸಾಧಕ ಶೋಧಕ ನಾನು ಕ್ಷಮಿಸೋ ಎಂಬ ಅಪರಾಧಿ ಭಾವದ ಮೊರೆ ಮತ್ತು ಕರೆ ನೆರೆಯೋಪಾದಿಯಲ್ಲಿ ಆಗಬೇಕು ಶೇಕಡ 90 ಕಾರ್ಮಿಕ ಕರ್ಮದಿಂದಾದರೆ ಶೇಕಡ 5 ನಿಷ್ಠೆಯ ಬಲವಣಿಗೆಗೆ ಎಂದೇ ದೇವರು ಕೊಡುತ್ತಾರೆ ದೃಢವಾದ ಭಕ್ತಿ ಮತ್ತು ಶ್ರದ್ಧೆ ಅದು ನಿಷ್ಠೆಯ ಆಗುತ್ತದೆ ನಿನ್ನನ್ನು ನಂಬಿದ್ದೆ ನಿನ್ನ ಮಾತಿನಂತೆ ನಡೆಯುವ ವಿಧೇಯತೆ ಮತ್ತು ಭಕ್ತಿ ನನ್ನದೆಲ್ಲ ನಿನಗೆ ನನ್ನ ಸಂಪೂರ್ಣವಾಗಿ ನಾನು ಶರಣಾಗಿದ್ದೇನೆ ನೀನು ಇಲ್ಲದಿದ್ದರೆ ನಾನಿಲ್ಲ ಶ್ರದ್ಧೆ ಮತ್ತು ಶರಣಾಗತಿ ಈ ನಿಷ್ಠೆ ಕಡಿಮೆಯಾದಾಗ ಭಗವಂತ ಕೊಡುತ್ತಾನೆ ನಾವು ಎಣಿಸದಂತೆ ನಿತ್ಯವೂ ಕೂಡ ನೆಂಟನಾಗಿ ಬರುವ ಭವಣೆ ಅಥವಾ ಕಷ್ಟ ಅದಕ್ಕೆ ದೇವರನ್ನು ಬೇಡುವುದಲ್ಲ ನಾನು ಈ ರೀತಿ ಮಾಡಿರಬಹುದು ಈಗ ನಾನು ತಿದ್ದಿಕೊಂಡಿದ್ದೇನೆ ನಾನು ಸಾಧನೆ ಹಿಮ್ಮಡಿ ಮಾಡುತ್ತೇನೆ ಮುಮ್ಮಡಿ ಮಾಡುತ್ತೇನೆ ದೈಮಾಡಿ ಸಹಿಸುವ ಶಕ್ತಿ ನೀನು ಕೊಡು ಶೇಕಡ 3 ದೈವಿ ಗುಣ ಬೆಳೆಸಿಗೆ ಅಂತಾರೆ ಶ್ರೀ ಗುರುಜಿ ಪ್ರೀತಿ ಪ್ರೇಮ ತಾಳ್ಮೆ ಸಹನೆ ಕ್ಷಮೆ ಮತ್ತು ಕಷ್ಟ ಸಹಿಷ್ಣುತೆ ನಿಸ್ವಾರ್ಥತೆ ಮತ್ತು ತ್ಯಾಗ ಮನೋಭಾವ ಆ ನಂತರ ನಮ್ಮ ಕರ್ತವ್ಯ ಪರತೆ ಮತ್ತು ಸೇವಾ ಮನೋಭಾವ ಈ ದೈವಿ ಗುಣಗಳು ಹೆಚ್ಚಬೇಕು ಎಂದಾಗ ಕೆಲವೊಮ್ಮೆ ಭಗವಂತ ಈ ರೀತಿ ಮಗುವನ್ನು ಚಿವುಟಿದಂತೆ ಅಧ್ಯಾಪಕರು ಹೊಡೆದಂತೆ ವಿದ್ಯಾರ್ಥಿ ಕಲಿಯುತ್ತಾನೆ ಆಸಕ್ತಿ ಹೆಚ್ಚಿಸಿಕೊಳ್ಳುತ್ತಾನೆ ಎಂಬ ಅರ್ಥದಿಂದ ಕೆಲವೊಮ್ಮೆ ಕಷ್ಟದ ಶೋಕಾಸ್ ನೋಟಿಸ್ ಕೊಡುತ್ತಾನೆ ಶೇಕಡ 2 ಅಂಶ ಕಷ್ಟ ಯಾಕೆ ಬರುತ್ತದೆ ಭಗವಂತನೊಡನೆ ಪ್ರೇಮ ಸಂಭಾಷಣೆ ಮಾಡಿ ಪ್ರೇಮ ಕಥಾವನ್ನು ನಾವು ಹೆಚ್ಚಿಸಿಕೊಳ್ಳಬೇಕು ದೇವರ ಜೊತೆ ಮಾತನಾಡಬೇಕು ಎನ್ನುತ್ತಾರೆ ಶ್ರೀಗುರುಜಿ ವಿಚಾರ ಏನು ಒಂದು ಆತ್ಮವರ್ಷೆ ಒಂದು ಭಗವಂತನ ಗುಣಗಾನ ನಾನು ದೋಷಿ ಕ್ಷಮಿಸು ಎನ್ನುವುದು ಅಥವಾ ನೀನು ಪ್ರೇಮದ ತವರು ನಿನ್ನ ಕೃಪಾ ಕಟಾಕ್ಷದಲ್ಲಿ ನನ್ನನ್ನು ಇರಿಸು ಎಂದು ಬೇಡು ಅದೆರಡೂ ಅರ್ಥವಾಗದಿದ್ದಾಗ ಈ ರೀತಿ ಕಷ್ಟ ಬಂದಿದೆ ಈ ಕಷ್ಟ ನಷ್ಟವಾಗಬೇಕು ಎಂದರೆ ನಾನು ದೈವಿ ಗುಣಗಳಲ್ಲಿ ಕೋಪತಾಪ ಜಾಸ್ತಿ ಇದೆ ಅದನ್ನು ಕರಗಿಸಿಕೊಳ್ಳುವೆ ಆನಂತರ ನಿಷ್ಠೆ ಹೆಚ್ಚಿಸಿಕೊಳ್ಳುವೆ ಭಕ್ತಿ ನನ್ನದು ಅರ್ಧಂಬರ್ಧವಾಗಿದೆ ಅದು ತೋರಾಣಿಕೆ ಭಕ್ತಿಯಾಗಿದೆ ಪ್ರೇಮ ಭಕ್ತಿಯನ್ನು ರೂಢಿಸಿಕೊಳ್ಳುವೆ ಶ್ರದ್ಧೆಯೇ ಇಲ್ಲ ನಾನೇ ಎಂಬ ಮಣಜಂಬದಿಂದ ನಾನಿದ್ದೇನೆ ಇನ್ನು ಮುಂದೆ ತಿದ್ದಿಕೊಳ್ಳುತ್ತೇನೆ ಭಗವಂತ ಗೊತ್ತಿದ್ದೋ ಗೊತ್ತಿಲ್ಲದೆ ನಾನಾ ತಪ್ಪುಗಳನ್ನು ನಾನು ಮಾಡಿರಬಹುದು ಮಾಡಿದ್ದೇನೆ ಒಪ್ಪಿಕೊಳ್ಳುತ್ತೇನೆ ದಯಮಾಡಿ ನೀನು ಕ್ಷಮಾಭಿಕ್ಷೆಯಿಂದ ನನ್ನನ್ನು ಮೇಲೆತ್ತಬೇಕು ಏನೇ ಆಗಲಿ ಭಗವಂತನ ಗ್ರೇಸ್ ಬೇಕೆಂದಾದರೆ ನೀವು ಖಂಡಿತವಾಗಿ ಆತ್ಮವಿಮರ್ಶೆ ಮಾಡಿಕೊಂಡು ನಿಮ್ಮ ತಪ್ಪನ್ನು ಇರೇಸ್ ಮಾಡಬೇಕು ಎಂದು ಖಂಡಿತವಾಗಿ ಭಗವಂತನಲ್ಲಿ ರೇಸ್ ನಿಂದ ನೀನು ಭಾಗಬೇಕೋ ಬೇಗ ಬರಬೇಕೋ ಗ್ರೇಸ್ ಮಾಡಿ ಇರೇಸ್ ಮಾಡಬೇಕು ಕುಕರ್ಮ ಅಂತ ಬೇಡಬೇಕು ಅಂತ ಜೀವನದಲ್ಲಿ ಕಷ್ಟ ಎನ್ನುವುದು ಸಮುದ್ರದಲ್ಲಿ ನೀರಿದ್ದಂತೆ ಆಕಾಶದಲ್ಲಿ ಮೋಡವಿದ್ದಂತೆ ಹೇಗೆ ಊಟಕ್ಕೆ ಉಪ್ಪು ಬೇಕೇ ಬೇಕು ನಮ್ಮ ಬದುಕಿನಲ್ಲಿಯೂ ಕೂಡ ಕಷ್ಟ ಬೇಕೇ ಬೇಕು ಯೋಚನೆ ಮಾಡಿ ಈ ಕೊರೋನಾ ಶೋಕಾಚರಣೆಯಲ್ಲಿ ಹೊರಗಡೆ ಜನರೇ ಇಲ್ಲ ಬಿಕೋ ಎನ್ನುತ್ತಿತ್ತು
ನಾವೇನು ಸುಖದಿಂದಿದ್ದೆವು? ಯೋಚನೆ ಮಾಡಿ ಎಷ್ಟೊಂದು ನರಳಾಟವಾಯಿತು. ಯಾರೂ ಇಲ್ಲ, ನಾನು ಸುಖದಿಂದಿರುತ್ತೇನೆ, ಜನಜಂಗುಳಿ ಕಂಡು ಬೇಸರವಾಗಿದೆ ಎಂಬವರು ಕೂಡ ಯಾರೂ ಇಲ್ಲ ಎಂದಾಗ ಎಷ್ಟೊಂದು ನಾವು ಬೇಸರಪಟ್ಟೆವು. ಬದುಕಿನಲ್ಲಿ ಬವಣೆ ಅಥವಾ ಕಷ್ಟದಿಂದಲೇ ಬದುಕಿಗೆ ರುಚಿ ಬರುತ್ತದೆ, ಶುಚಿ ಬರುತ್ತದೆ, ಶುಭ್ರತೆ ಬರುತ್ತದೆ, ಮಾನ್ಯತೆ ಬರುತ್ತದೆ, ಆಪ್ತತೆ ಬರುತ್ತದೆ. ಭಗವಂತ ನಮ್ಮ ಅತ್ಯಂತ ಹತ್ತಿರದ ನೆಂಟ, ನೆರಳು ಎಂಬುದನ್ನು ನಾವು ದೃಢಪಡಿಸುವುದೇ ಕಷ್ಟ ಬಂದಾಗ. ಯೋಚನೆ ಮಾಡಿ, ಬಾಳಿನ ಕಷ್ಟ ನಿಜಕ್ಕೂ ಭಗವಂತನಿಂದ ಬರುವ ಅಮೂಲ್ಯವರ, ಅದು ಯಶಸ್ಸಿನ ಮೆಟ್ಟಿಲೆಂದು ದೃಢವಾಗಿ ನಾವು ನಂಬಬೇಕು. ಸಾಧನೆಯ ಮೂಲಕ ಆಪ್ತ ನಿವೇದನೆ ಮಾಡಿ, ಶೋಧನೆಯ ಮೂಲಕ ಭಗವಂತನ ವಾಣಿಯೂ ಕೇಳಬಹುದು, ಭಗವಂತನ ದಿವ್ಯ ದರ್ಶನವೂ ಕೂಡ ಪಡೆಯಬಹುದು. ಭಗವಂತ ಒಳಿತಿಗಾಗಿ ಆ ರೀತಿ ಮಾಡುತ್ತೇನೆ, ದೈವನಿಂದೆ ಖಂಡಿತವಾಗಿ ಮಾಡಬಾರದು. ನಿಷ್ಠೆಯಿಂದ ಭಗವಂತನನ್ನು ಕರೆಯಲು ಭಗವಂತನೇ ಕಷ್ಟ ಎಂಬ ಬೆಲ್ ಮೂಲಕ, ಐಸ್ ಕ್ಯಾಂಡಿ ಗಾಡಿ ಬರುವಾಗ ಹೇಗೆ ಬೆಲ್ ಬರುತ್ತದೆಯೋ, ಭಗವಂತನು ಕಷ್ಟ ಎಂಬ ಬೆಲ್ ಮೂಲಕ ನಮ್ಮನ್ನು ಜಾಗೃತ ಅವಸ್ಥೆಯಲ್ಲಿ ಮೇಲೆತ್ತುತ್ತಾನೆ. ಅಂದ ಮೇಲೆ ನಾವು ಭಗವದೀಯರಾಗಬೇಡವೇ, ಮನಸ್ಸು ಮಾಡೋಣ ಅಂತಾನೆ ಶೈಗುರುಜಿ.